ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೆ. ಆ್ಯಂಡ್ ಇವತ್ತು ನಾನು ಕೂಡ ರೆಡಿಯಾಗಿ ನಮ್ಮ ಮನೆದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಮ್ಮ ಮನೆದೇವ್ರ ದೇವಸ್ಥಾನ ಅಂದರೆ ನಮ್ಮ ಅಮ್ಮ ಮನೆ. ಅಲ್ಲಿ ಇವತ್ತು ನಾವು ದೇವ್ರು ಮಾಡ್ತಾ ಇದ್ದೀವಿ. 3 ವರ್ಷಕ್ಕೊಂದ್ಸತಿ ಮಾಡೋದು ಇದು ನಮ್ಮ ಅಮ್ಮ ಮನೇಲಿ ಮಾಡೋದು. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ, ಹಾಗೆ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ನಾನು ರೆಡಿಯಾಗಿ ತುಂಬ ಹೊತ್ತಾಯಿತು. ನಮ್ಮನೆಗೆ ಮರಳು ಹಾಕೋಕ್ಕೆ ಬಂದು ಗಾಡಿ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಅಂತ ಹೇಳಿ ಲೇಟ್ ಆಯಿತು. ಫುಲ್ಲು ಶಾಕೆ, ಮತ್ತೆ ಏನು ಮುಖ ತೊಳೆಯೋದು ಅಂತೇಳಿ ಹಾಗೆ ಹೊರಟಿದ್ದೀನಿ. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನಿಸ್ತಿದೆ. ಆ್ಯಂಡ್ ಇವತ್ತು ಮಂಗಳವಾರ, ನಾನು ಯಾವ ದಿನ ಅಂತ ಹೇಳೋದೇ ಮರ್ತಿದ್ದೀನಿ. ನಮ್ಮನೆಯಿಂದ ಒಂದು 20-25 ಕಿಲೋಮೀಟರ್ ಅಷ್ಟೇ, ಬೈಕಲ್ಲೇ ಹೋಗ್ತಾ ಇದ್ದೀವಿ ಹತ್ರ ಇರೋದ್ರಿಂದ. ನನ್ನ ಹಸ್ಬೆಂಡ್ ಯಾರಾದ್ರೂ ಫೋನಲ್ಲಿ ಮಾತಾಡ್ತಿದ್ರು, ಬಟ್ ಅದೆಲ್ಲ ಮಾತಾಡೋದನ್ನೇ ಬೇಡ ಅಂತ ಹೇಳಿ ನಾನು ಆ ವಾಯ್ಸ್ ಎಲ್ಲ ಕೇಳಿಸ್ತೈತಲ್ಲ ಅಂತ ಹೇಳಿ ನಾನು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನೇ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗೆಯೇ ಒಂದು ಲಯನ್ ಸಫಾರಿ ಕೂಡ ಸಿಗುತ್ತೆ ನಾವು ಗರಡಲ್ಲಿ. ಇನ್ನು ನಾವು 500 ಅಂತ ಬರುತ್ತೆ ಅಲ್ಲಿ, ನಾವು ಟರ್ನಿಂಗ್ ಆಗುವಂಥದ್ದು ಆ ಊರಿಗೆ. ಆ ಒಂದು ನೇಚರ್ ಮಧ್ಯೆ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮಪ್ಪ ನನ್ನ ಮಗನಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಸ್ಟಾರ್ಟಿಂಗ್ ಅಂದರೆ ಊರು ಎಂಟ್ರೆನ್ಸ್ ಇರುತ್ತಲ್ಲ, ಆರ್ಚ್ ಇದೆ ಅಲ್ಲೊಂದು, ಅಲ್ಲೇ ಬಂದು ನಿಂತ್ಕೋಬಿಟ್ಟಿದ್ರು. ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದರು. ಹಾಗೆಯೇ ಈ ಒಂದು ದೇವಸ್ಥಾನ ಬಂದು ನಂದಿ ಬಸಪ್ಪ ಅಂತ ಹೇಳಿ, ಇಲ್ಲಿ ಫಸ್ಟು ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ನಮ್ಮ ಮೇನ್ ಮನೆ ದೇವ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾವು ಹೋಗುವಂಥದ್ದು. ಇದು ಪ್ರತಿ 3 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ಫಸ್ಟು ನಂದಿ ಬಸಪ್ಪ ಅಂದರೆ ಶಿವನಿಗೆ ಒಂದು ಸಂಬಂಧಪಟ್ಟಿರುವ ದೇವರಲ್ವ, ಅದಕ್ಕೆ ಇಲ್ಲಿ ಹಣ್ಣು ತುಪ್ಪ ಅಂದರೆ ಬಾಳೆಹಣ್ಣೆಲ್ಲ ಹಾಕಿ ಹಣ್ಣು ತುಪ್ಪ ಎಲ್ಲ ಮಾಡಿ, ಹಾಗೆಯೇ ಕಡಲೆಪುರಿ ಅಂದರೆ ಕಡಲೆ ಮತ್ತು ಮಂಡಕ್ಕಿನ ಅದು ಮತ್ತು ಕಾಯಿ ಹಾಕಿ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ದೇವ್ರ ಮುಂದೆ ನೈವೇದ್ಯ ಇಟ್ಟು ಅದಾದಮೇಲೆ ನಾವು ಫಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಫುಲ್ಲು ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಕೊಂಬರೋಣ ಅಂತೇಳಿ ಎಲ್ಲರೂ ಹಾಕ್ತಾ ಇದ್ದೀವಿ. ಸಾರಿ ಏನಾದರೂ ಮಿಸ್ಟೇಕ್ ಆದರೆ, ನನಗೆ ಪದೇ ಪದೇ ಕೆಮ್ಮು ಬರ್ತಾ ಇರೋದ್ರಿಂದ ಡ್ರೈ ಕೆಮ್ಮು ಆಗಿಬಿಟ್ಟಿದೆ ತುಂಬ ದಿನ, ಹಾಗಾಗಿ ಕೆಲವೊಂದು ಮಿಸ್ಟೇಕ್ ಆಗ್ತಿದೆ, ಯಾರು ಏನೂ ಅಂದ್ಕೋಬೇಡಿ. ಹಾಗೆಯೇ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಇನ್ನು ಆ ಊರಲ್ಲೇ ಇನ್ನೂ ಒಂದು ದೇವಸ್ಥಾನ ಇದೆ, ಅಲ್ಲಿ ಪೂಜೆನ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ನನಗೆ ಮಾಡಿಕೊಟ್ಟಿದ್ದು ನಮ್ಮ ಅತ್ತೆ ಮಗಳು. ತುಂಬಾ ಹೆಲ್ಪ್ ಆಯಿತು ನನಗೆ ಅವಳು ವಿಡಿಯೋ ಮಾಡಿಕೊಡೋದ್ರಿಂದ, ಯಾಕಂದರೆ ನಾನೇ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಅವಳು ನನಗೆ ಹೆಲ್ಪ್ ಮಾಡ್ತೀನಿ ಕೊಡು, ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನನಗೊಂದು ಸ್ವಲ್ಪ ಖುಷಿ ಆಯಿತು. ಈ ಥರ ಯಾರಾದರೂ ಸಿಗಬೇಕು. ಇನ್ನು ನನ್ನ ಹಸ್ಬೆಂಡಿಗೆ ಕೇಳೋಕ್ಕೆ ಹೋದ್ರೆ ನೀನೇನಾದರೂ ಮಾಡ್ಕೊ, ನನಗೆ ಕೇಳಲೇಬೇಡ ಅಂತ ಹೇಳ್ತಾರೆ. ಹಾಗಾಗಿ ಅವಳು ಸಿಕ್ಕಿದ್ಲಲ್ಲ ಅಂತೇಳಿ ಅವಳ ಹತ್ರನೇ ಎಲ್ಲ ವಿಡಿಯೋ ಮಾಡಿಸ್ಕೊಂಡೆ. ಎಲ್ಲರೂ ಕೂಡ ಪೂಜೆಯಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗೆ ಅವರಿಗೆ ನಾನು ವಿಡಿಯೋ ಮಾಡೋದಕ್ಕೆ ಎಲ್ರಿಗೂ ಒಂಥರ ಎನ್ಕರೇಜ್ ಮಾಡ್ತಾಯಿದ್ರು, ಇಲ್ಲಿ ವಿಡಿಯೋ ಮಾಡ್ಕೊ, ಅಲ್ಲಿ ವಿಡಿಯೋ ಮಾಡ್ಕೊ ಅಂತ ಹೇಳಿ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಅವ್ರ ಮುಂಚೆನೂ ಹಾಗೆ ಜಸ್ಟ್ ಫ್ರೆಂಡ್ ಇದ್ದರು. ನಾನು ಕೂಡ ಮ್ಯಾರೇಜ್ ಆದಮೇಲೆ ಸ್ವಲ್ಪ ರಿಲೇಟಿವ್ಸ್ ಕ್ಲೋಸ್ ಆಗಿದ್ದಾರೆ ಅಷ್ಟೇ. ಹಾಗೆಯೇ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ನಮ್ಮಪ್ಪ 2 ದಿನ ಮುಂಚೆನೇ ಬಂದು ಎಲ್ಲ ಥರ ಕ್ಲೀನ್ ಎಲ್ಲ ಮಾಡಿಸಿ, ಹಾಗೆ ಚಪ್ರ ಹಾಕೋದಕ್ಕೆ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಸಿದ್ರು. ಆದರೆ ಚಪ್ರ ಅಂದರೆ ಗರಿ ಏನೂ ಹಾಕಿರಲಿಲ್ಲ, ಅವತ್ತಿನ ದಿನವೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬರೀ ಜಸ್ಟ್ ಗೂಟ ಆಗಿರ್ಬೋದು. ಹಾಗೆ ದೇವಸ್ಥಾನದ ಪೇಂಟಿಂಗ್ ಎಲ್ಲ ಬಂದು ಅಪ್ಪ ಮತ್ತು ನಮ್ಮ ಅತ್ತೆ ಮಗ ಇದ್ದಾನೆ, ಆ ಅಪ್ಪನ ತಂಗಿ ಮಗ, ಅವರೆಲ್ಲ ಬಂದು ಕ್ಲೀನ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ರು. ಆ್ಯಂಡ್ ಬೆಳಿಗ್ಗೆ ಶಾಮಿಯಾನೆಲ್ಲ ಹಾಕಿದ್ರು ನಾವು ಹೋಗೋಷ್ಟೊಳಗಡೆ. ಹಾಗೆಯೇ ಮನೆಯಿಂದ ಎಲ್ಲ ಸಾಮಾನು ತೊಗೊಬಂದಿದ್ರು, ಹಾಗೆ ಜಸ್ಟ್ ಹಂಗೆ ಇಟ್ಟಿದ್ರು, ಯಾವುದೂ ಇನ್ನು ದೇವಸ್ಥಾನ ಹತ್ರ ತಂದಿರಲಿಲ್ಲ. ಒಂದು 50 ಮೀಟ್ರ್ ಅಷ್ಟೇ ಅಲ್ಲಿಂದ ದೂರದಿಂದ ಎಲ್ಲರೂ ಎತ್ಕೊ ಒಂದೊಂದು ಸಾಮಾನ್ಯ ಎತ್ಕೊ ಬರ್ತಾ ಇದ್ರು. ಅಂದರೆ ತುಂಬಾ ಖುಷಿ ಆಯಿತು. ಈ ಥರ ಫಂಕ್ಷನ್ಗಳು ನಡೀತಿದ್ದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿಕೊಂಡು ಮಾಡ್ತಿರುವಂಥದ್ದು ತುಂಬಾ ಖುಷಿ ಇರುತ್ತೆ. ಎಲ್ಲ ನಮ್ಮ ಅಪ್ಪನ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾರೆ. ಹಾಗೆ ಇವನು ನಮ್ಮ ಅಕ್ಕನ ಮಗ ಅಂತ, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮೊಮ್ಮಗ. ಹಾಗೆ ಅಮ್ಮ ಬಂದು ಗೊಜ್ಜೆಲ್ಲ ಮಾಡ್ಕೊಂಬಂದಿದ್ರು ಮನೆಯಿಂದ, ಆದರೆ ರೈಸ್ ಏನು ಮಾಡ್ಕೊಬರೋ ಆಗಿರಲಿಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲೇ ಒಬ್ಬರು ಮನೆ ಅಂದರೆ ಆ ಊರಲ್ಲೇ ಒಬ್ಬರು ಮನೆ ಇದೆ ಪರಿಚಯ ಇರೋರು, ಅವರು ರೈಸ್ ಮಾಡಿಕೊಟ್ಟಿದ್ರು. ಆ್ಯಕ್ಚುಲಿ ನಮ್ಮಪ್ಪ ಅಕ್ಕಿ ಎಲ್ಲ ತಗೊಂಡೋಗಿ ಕೊಟ್ಟರು, ಬಟ್ ಅವರು ಬೇಡ ಅಂತ ಎಲ್ಲ ಹೇಳಿದ್ರು ಅಂತ ಹೇಳಿ ನಾವೇ ಮಾಡಿಕೊಡ್ತೀವಿ, ನಮ್ಮ ದೇವರಿಗೆ ನಾವು ಮಾಡಿಕೊಟ್ರೆ ಏನಾಗುತ್ತೆ ಅಂತೇಳಿ ಅವರೇ ಎಲ್ಲ ಥರ ಮಾಡಿಕೊಟ್ರು. ಅದಾದಮೇಲೆ ಅವರು ಅನ್ನ ಎಲ್ಲ ಕೊಟ್ಟು ಕಳಿಸಿದ್ಮೇಲೆ ಎಲ್ಲದನ್ನು ಚಿತ್ರಾನ್ನ ಗೊಜ್ಜೆಲ್ಲ ಮಿಕ್ಸ್ ಮಾಡಿ ಎಲ್ರಿಗೂ ತಿಂಡಿ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ನಾವು ತಿಂಡಿ ತಿನ್ನೋಷ್ಟರಲ್ಲಿ 12:30 ಆಗಿತ್ತು. ಯಾಕಂದರೆ ಬೆಳಿಗ್ಗೆ ಒಂದು 8-9 ಗಂಟೆಗೆ ನಾವು ಬಿಟ್ಟಿದ್ದು, ಬಟ್ ಎಲ್ಲ ಕಡೆಯೂ ಪೂಜೆ ಮಾಡಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತೇ ಆಗುತ್ತೆ, ಯಾವಾಗಲೂ ಅಷ್ಟೇ, ಪ್ರತಿ ಸಾರಿನೂ ಅಷ್ಟೇ. ಆ್ಯಂಡ್ ನಾವು ನಾರ್ಮಲ್ ಡೇಸಲ್ಲಿ ಬಂದ್ರೂ ಇದೇ ಥರನೇ ಇರುತ್ತೆ ಯಾವಾಗ್ಲೂ, ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆದೇವ್ರಿಗೆ ಬರೋದು. ಈಗ ತಿಂಡಿಯೆಲ್ಲ ಆದಮೇಲೆ ಕೆಲವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಒಬ್ಬರು ಹೋಳಿಗೆ ಮಾಡೋದಾಗಿರ್ಬೋದು, ಪಲ್ಯ ಆ ಥರ ಎಲ್ಲ ಮಾಡ್ತಾಯಿದ್ರು. ಕಾಯಿ ತುರ್ಕೊಡೋದು ಅಂದರೆ ಭಟ್ರು ಬರೋದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ನಾನು ಒಲೆಗೆ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ. ಈ ಥರ ಫಂಕ್ಷನ್ ಟೈಮಲ್ಲಿ ಫಸ್ಟು ನಮ್ಮ ಮನೆ ಕಡೆ ಯಾವಾಗಲೂ ಅಷ್ಟೇ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ. ಒಲೆ ಎಲ್ಲ ತೊಳ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋವಂಥದ್ದು ಒಂದು ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ.
ದೊಡ್ಡವ್ರು ಎಲ್ಲರೂ ಅಡುಗೆ ಕೆಲಸದಲ್ಲಿ ಆ ಥರ ಬ್ಯುಸಿ ಆದರೆ ಇನ್ನು ಮಕ್ಕಳುಗಳು ಅವರು ಒಂದು ಲೋಕದಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಈಗ ಹೇಗಂದರೆ ಝೂವಲ್ಲಿ ಪ್ರಾಣಿಗಳನ್ನ ಕೂಡಾಕಿರ್ತಾರಲ್ಲ, ಅವರಿಂದ ಬೋನೆಯಿಂದ ಆಚೆ ಬಿಟ್ಟು ಹೇಗೆ ಇರುತ್ತೋ ಅದೇ ಥರ ಈ ಮಕ್ಕಳು ರಿಯಾಕ್ಷನ್ ಕೂಡ ಹಾಗೇ ಇರುತ್ತೆ. ಎಲ್ಲರೂ ಲಗೋರಿ ಕ್ರಿಕೆಟು ಆ ಥರ ಎಲ್ಲ ಆಟ ಆಡ್ತಿದ್ರು. ಇನ್ನು ನಾವು ಸಣ್ಣವ್ರು ಇದ್ದಾಗೂ ಎಲ್ಲರೂ ಕೂಡ ಸೇಮ್ ಹಿಂಗೆ ಆಡ್ತಾ ಇದ್ದೀವಿ. ಇವಾಗ ನಾವು ಅಷ್ಟೇನು ಅದಕ್ಕೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡೋದೇ. ಟೈಮ್ ಆಗೋದು ಗೊತ್ತೇ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವ್ರನ್ನ ರೆಡಿ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅವಾಗಲೇ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಒಬ್ರು ಬಂದ್ರಲ್ಲ ಅತ್ತೆ, ಅವರು ನಮ್ಮ ಅಪ್ಪನ ಚಿಕ್ಕಪ್ಪನ ಮಗಳು, ಅವರು ಸೀರೆ ಉಡ್ಸೋದಾಗಿರ್ಬೋದು, ದೇವರಿಗೆಲ್ಲ ಅಲಂಕಾರ ಮಾಡಿದವ್ರೇ. ಹಾಗೆ ಇನ್ನು ಭಟ್ರು ಕೂಡ ಬಂದು ಅವರು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ದೇವರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸ್ತಾರೆ ಕೂಡ. ಆ್ಯಂಡ್ ಇವಾಗಲೂ ಕೂಡ ಚೆನ್ನಾಗಿ ಉಡಿಸಿದ್ರು. ಹಾಗೆಯೇ ಇಲ್ಲಿ ಭಟ್ರು ಬಂದುಬಿಟ್ಟು ಚಿಕನ್ನ ಫುಲ್ಲು ಕುದಿಯೋ ನೀರಲ್ಲಿ ಬೇಯಿಸ್ತಿದ್ದಾರೆ. ನನಗೆ ತುಂಬಾ ಡೌಟ್ ಆಗ್ತಿತ್ತು, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಚಿಕನ್ನ ಸುಣ್ಸು ಅಂದರೆ ಹಸಿ ವಸ್ತು ಎಲ್ಲ ಈ ಥರ ತೆಗೆಸ್ತಾರಾ ಅಂತ ಹೇಳಿಬಿಟ್ಟು ನಂಗೆ ತುಂಬಾ ಡೌಟ್ ಆಗ್ತಿತ್ತು. ಹಾಗೆ ಅವರು ನಮ್ಮ ಚಿಕ್ಕಪ್ಪ ಅಂದರೆ ಅತ್ತೆ ಹೇಳಿದ್ನಲ್ಲ ಅವ್ರ ತಮ್ಮ. ಹಾಗೆ ಇಲ್ಲಿ ಬಂದು ತ್ರಿಶೂಲಗಳಿಗೆಲ್ಲ ಹೂವು ಇಟ್ಟು ಅರ್ಶ ಕುಂಕುಮ ಇಟ್ಟು ರೆಡಿ ಮಾಡ್ತಿದ್ದಾರೆ. ಫಸ್ಟಿಗೆ ಸಿಹಿ ಅಡುಗೆ ಪೂಜೆ ಮಾಡಬಹುದು. ಕೆಲವೊಂದು ಕ್ಲಿಪ್ನ ನಾನು ರ್ಯಾಂಡಮಾಗೆ ಹಾಕಿದ್ದೀನಿ, ಯಾವುದೇ ಥರ ಮ್ಯೂಟ್ ಮಾಡಿರಲಿ, ಒಂಥರ ಖುಷಿ ಇರುತ್ತೆ ಅವ್ರಿಗೂ ನೋಡಿ, ಒಂಥರ ಈ ಥರ ಎಲ್ಲ ಇತ್ತ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದಾರೆ. ಅವರು ನಮ್ಮ ಚಿಕ್ಕಪ್ಪನೇ ಅಂದರೆ ಅತ್ತೆ ತೋರಿಸಿದ್ನಲ್ಲ ಅವರು ದೊಡ್ಡ ಅಮ್ಮ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಬಟ್ ನನ್ನ ಅತ್ತೆ ಮಗಳಿಗೆ ಯಾವ್ಯಾವ ಥರ ವೀಡಿಯೋಸ್ ಮಾಡಿರಲಿ ಇದ್ದಾಳು ಅಂತ ನನಗೂ ಗೊತ್ತಿಲ್ಲ. ನಾನು ಅತ್ತೆ ಹೇಳಿದ್ರಲ್ಲ ಅವ್ರ ಮಗಳೇ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದು. ಹಾಗೆ ಇನ್ನು ಸಿಹಿ ಅಡುಗೆ ಎಲ್ಲ ಆದಮೇಲೆ ಸೂರ್ಯ ಮುಳುಗೋ ಟೈಮಲ್ಲಿ ಕುರಿ ಅಂತ ಕಡಿಯೋದು. ನಾನು ಕುರಿ ಕಡ್ದಿರೋದು ಕಂಪ್ಲೀಟ್ ವಿಡಿಯೋನ ಹಾಕಿಲ್ಲ, ಯಾಕಂದರೆ ಕೆಲವೊಬ್ಬರಿಗೆ ಯಾವ ಥರ ಅನಿಸುತ್ತೆ ಏನು ಅಂತ ಹೇಳಿ. ಆದರೆ ನಾನು ಸ್ಟಾರ್ಟಿಂಗ್ ಏನು ಪೂಜೆ ಮಾಡ್ತಾರಲ್ಲ ಕುರಿಗೆ ಅದನ್ನು ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕುರಿಗೆ ಫುಲ್ಲು ನೀರು ಹಾಕ್ತಾರಲ್ಲ ಅವಾಗ ಎಲ್ಲರೂ ಫುಲ್ಲು ಕಿರ್ಚಾಕ್ ಸ್ಟಾರ್ಟ್ ಮಾಡೋದಾದರೆ ಕೊಡು ಆ ನೀರನ್ನ ಕೊದ್ರುತ್ತಲ್ಲ ಅದು ದೇವ್ರ ವರ ಕೊಟ್ಟ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಗೆಯೇ ಇಲ್ಲಿ ನಾನು ಕುರಿಗೆಲ್ಲ ಕಡಿದು ಅದನ್ನು ಕ್ಲೀನಿಂಗ್ ಮಾಡೋದಕ್ಕೆ ಅಂತ ತಗೊಂಡೋದಾದ್ಮೇಲೆ ಇಲ್ಲಿ ಎಲ್ಲ ಲೇಡೀಸ್ ಅಂದರೆ ಚಿಕ್ಕಮ್ಮ ಆಗಿರ್ಬೋದು ಅತ್ತೆಂದಿರಿ ಆಗಿರ್ಬೋದು, ಹಾಗೆ ಇಲ್ಲಿ ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದಾರೆ. ಅವರು ನಮ್ಮ ಅಪ್ಪನ ಸ್ವಂತ ತಂಗಿ, ಅವರು ನಮ್ಮ ಅತ್ತೆ, ಅವ್ರ ಮಗನೇ ದೇವಸ್ಥಾನಕ್ಕೆಲ್ಲ ನಮ್ಮ ಅಪ್ಪನ ಜೊತೆ ಓಡಾಡ್ಕೊಂಡು ಎಲ್ಲ ರೆಡಿ ಮಾಡಿಸೋದು. ಹಾಗೆ ಚಿಕ್ಕಮ್ಮಂದಿರಾಗಿರ್ಬೋದು ಅತ್ತೆಂದಿರ ಎಲ್ಲರೂ ಫುಲ್ಲು ರೀಲ್ಸ್ ಮಾಡೋದಕ್ಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರು. ಅಂದರೆ ಅವರಿಗೆ ಸ್ವಲ್ಪ ಸಾರಿ ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ಕಾಮನ್ ಅಲ್ಲ. ಹಾಗೆ ನನ್ನ ತಮ್ಮ ಹೇಳ್ತಿದ್ದ ಬಾ ಫೋಟೋ ತೆಗೆಸ್ಕೊಳ್ಳೋ ಅಂತ, ಅವ್ನು ಹೇಳೋದೆ ತುಂಬ ದೊಡ್ಡ ವಿಚಾರ, ಎಷ್ಟೊಂದು ಸತಿ ಕರೆದ್ರೂ ಬರೋದಿಲ್ಲ. ಹಾಗೆಯೇ ಇಲ್ಲಿ ಮಟನ್ ಎಲ್ಲ ಕಟ್ ಮಾಡ್ತಿದ್ರೆ ನನ್ನ ಅತ್ತೆ ಮಗಳು ಏನೇನು ವೀಡಿಯೋ ಮಾಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಆಮೇಲೆ ಸರಿ ಇರಲಿ ಅಂತ ಹೇಳಿಬಿಟ್ಟು ಎಲ್ಲ ಕ್ಲಿಪ್ಪಿಂಗ್ಸ್ನೂ ಆ್ಯಡ್ ಮಾಡ್ತಿದ್ದೀನಿ. ಒಂಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಲೋ, ನಾ ರೆಡಿ ಇರ ನಿಮಗೂ. ಪೂಜೆ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ 9 ಗಂಟೆ ಆಗೇ ಹೋಯ್ತು, ಯಾಕಂದರೆ ಕುರಿ ಕ್ಲೀನ್ ಮಾಡೋರು ಬರೋದು ಲೇಟ್ ಮಾಡಿದ್ರು. ಆ್ಯಂಡ್ ಅವ್ರು ಬರಲೂ ಇಲ್ಲ, ಬೇರೆಯವ್ರಿಗೆ ಲಾಸ್ಟ್ ಮಿನಿಟಲ್ಲಿ ಹೇಳಿದ್ದಾಯಿತು. ಪಾಪ ಅವ್ರು ಬಂದು ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಅವರು ಪಾಪಕ್ಕೆಲ್ಲ ಕೆಲಸ ಬಿಟ್ಟು ಬಂದಿದ್ದೆ ಹೆಚ್ಚಾಯಿತು, ಇಲ್ಲಾಂದರೆ ಇನ್ನೂ ಲೇಟ್ ಆಗೋಗ್ಬಿಡೋದು. ಹಾಗೆಯೇ ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ನಾವು ಸಪ್ರೇಟ್ ಮಟನ್ ತೊಗೊಂಡು ಅದನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ದು. ಯಾಕಂದರೆ ಭಟ್ರು ಕೈಯಲ್ಲಿ ಮಾಡ್ತಿರಲಿಲ್ಲ, ಅಂದರೆ ಏನು ಜನಕ್ಕೆ ಬಡಿಸೋದಕ್ಕೆ ಮಾತ್ರ ಭಟ್ರುಗಳು ಮಾಡಿದ್ದು. ಅಂದರೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ತೊಗೊಂಡು ಮನೇಲಿ ಮನೆಯವರೇ ಸೇರ್ಕೊಂಡು ಮಾಡಿದ್ರು. ಹಾಗೆಯೇ ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದು ನಮ್ಮ ತಾತ ಇದ್ದಾಗ ತುಂಬ ಚೆನ್ನಾಗಿರ್ತಿತ್ತು. ಇನ್ನು ಅವರು ಚೆನ್ನಾಗಿ ಮಾಡೋರು, ಸುಮಾರು ವರ್ಷದಿಂದ ಅವರೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಈಗ ಅವರ ಮೊಮ್ಮಗ ಅಂದರೆ ನಮ್ಮ ಅಪ್ಪನ ತಂಗಿ ಇದ್ದಾರಲ್ಲ ಅವ್ರ ಮಗ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಮ್ಮ ಅಪ್ಪ ಆಗಿರ್ಬೋದು ಚಿಕ್ಕಪ್ಪನ ತಿರ್ಗಾಗಿರ್ಬೋದು ಯಾವ್ಯಾವ ಥರ ಮಾಡೋದು ಏನು ಅಂತ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ತಾತನೇ ಎಲ್ಲ ಮಾಡ್ಕೊಂಬರೋದ್ರಿಂದ
ಇವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ಇನ್ನು ಅವು ನಮ್ಮ ತಾತನ ಜೊತೆ ನಮ್ಮ ಏನಿದೆ ನಮ್ಮ ಅತ್ತೆ ಮಗ ಇದ್ದಾನಲ್ಲ ಅವನು ಯಾವಾಗಲೂ ಅವ್ರ ಜೊತೆ ಸೇರ್ಕೊಂಡು ಇರ್ತಿದ್ದ ಅಂತ ಹೇಳಿಬಿಟ್ಟು ಅವನಿಗೆಲ್ಲ ಗೊತ್ತಿತ್ತು. ಹಾಗಾಗಿ ಅವನೇ ಎಲ್ಲ ಮುಂದೆ ನಿಂತು ಪೂಜೆನ ಮಾಡಿದ್ದು. ಹಾಗೆ ಅಮ್ಮ ಕೂಡ ಬಂದಿದ್ದರು, ಅಮ್ಮ ಅಕ್ಕ ಅಮ್ಮ ಎಲ್ಲ ಬಂದಿದ್ದರು. ಅವರು ಸ್ವಲ್ಪ ಲೇಟಾಗಂದ್ರೆ ನೈಟ್ ಬಂದಿದ್ದು, ಒಂದು 8:30 ಬಂದರು. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಅವಳು ಬಂದಿದ್ದೆ ನನಗೆ ಆಶ್ಚರ್ಯ, ಅವಳು ಎಲ್ಲೂ ಕರೆದ್ರೆ ಬರೋದೇ ಇಲ್ಲ, ಬೇಗ ಲೇಜಿ ಮಾಡ್ತಾರೆ ಬರಲ್ಲ, ಕಣ್ಣು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರ್ತಾರೆ, ನನಗೆ ಮುಜುಗರ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಹಾಗೆಯೇ ನಾವು ಕೂಡ ನೈಟೇ ಬಂದಿದ್ದಾಯಿತು. ನನಗೆ ಲಾಸ್ಟ್ ಲಾಸ್ಟಿಗಲ್ಲಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ನಾನು ಎಲ್ಲ ಅಡುಗೆದು ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ, ಆದರೆ ಏನು ಮಾಡೋದು, ಮಟನ್ ಕೊಟ್ಟಿದ್ದು ಲೇಟ್ ಆಯಿತು, ಆದರೆ ಭಟ್ರುಗಳೆಲ್ಲ ಫುಲ್ಲು ಬ್ಯುಸಿ ಆಗಿದ್ದರು, ಅಂದರೆ ಆಲ್ರೆಡಿ ಜನ ಎಲ್ಲ ಬಂದು ಕೂತಿದ್ರು ಅಂತ ಹೇಳಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಸುಮ್ಮನೆ ಹಾಗೆ ಜಸ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇವ್ರು ನಮ್ಮ ಚಿಕ್ಕಪ್ಪ ಎಲ್ರಿಗೂ ಕಾಮಿಡಿ ಮಾಡಿಕೊಂಡು ನಗಾಡ್ತಾ ಇದ್ರು. ಹಾಗೆ ರ್ಯಾಂಡಮಾಗಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಹಾಗೆ ವ್ಲಾಗ್ ಇಷ್ಟೇ, ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಬೆಳಗ್ಗೆ ಕೂಡ ಹೋಗಬೇಕಾಗಿತ್ತು, ಅದು ಕೂಡ ಹೋಗೋದಕ್ಕಾಗಲಿಲ್ಲ.